ಇತ್ತೀಚೆಗೆ ಚುಶುಲ್ ಪ್ರದೇಶದಲ್ಲಿ ಭಾರತ ಚೀನಾ ನಡುವೆ ನಡೆದ ಘರ್ಷಣೆಯಲ್ಲಿ ಎಸ್ಟಾಬ್ಲಿಷ್ಮೆಂಟ್ 22 ಅನ್ನುವ ಸೈನ್ಯ ಪಡೆ ಸುದ್ದಿ ಮಾಡಿತು. ಇದೊಂದು ರಹಸ್ಯ ಪಡೆ ಅನ್ನುವಂತಹ ಮಾತುಗಳು ಕೇಳಿಬಂದವು. ಏನಿದು ಎಸ್ಟಾಬ್ಲಿಷ್ಮೆಂಟ್ 22 ಮತ್ತು ಭಾರತ ಈ ಪಡೆಯನ್ನ ಗಡಿಯಲ್ಲಿ ನಿಯೋಜಿಸಿದ್ದು ಯಾಕೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. 1962 ಭಾರತ ಚೀನಾ ನಡುವೆ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಭಾರತ ಬಹಳಷ್ಟು ಪಾಠಗಳನ್ನು ಕಲಿಯುತ್ತೆ. ಗುಪ್ತಚರ ಇಲಾಖೆಯಿಂದ ಹಿಡಿದು ರಕ್ಷಣಾ ವ್ಯವಸ್ಥೆಗೆ ಬೇಕಾದ ಬೇರೆ ಬೇರೆ ವಿಭಾಗಗಳನ್ನು ಬಲಪಡಿಸಿಕೊಳ್ಳೋದಕ್ಕೆ ಅಂದಿನ ಸರ್ಕಾರ ಶುರು ಮಾಡುತ್ತೆ. ಆ ಸಮಯದಲ್ಲಿ ಸ್ಥಾಪನೆಯಾಗಿದ್ದೆ ಎಸ್ಟಾಬ್ಲಿಷ್ಮೆಂಟ್ 22. ಇದನ್ನು ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ವಿಕಾಸ್ ಬೆಟಾಲಿಯನ್ ಅಂತಲೂ ಕರೆಯಲಾಗುತ್ತೆ. ಇದರ ವಿಶೇಷತೆ ಏನಂದರೆ ಇದರಲ್ಲಿ ಭಾರತೀಯರಿಗಿಂತ ಚೀನಾದ ಕಪಿಮುಷ್ಠಿಗೆ ಸಿಲುಕಿ ಭಾರತದಲ್ಲಿ ನೆಲೆಯಾಗಿದ್ದ ಟಿಬೆಟಿಯನ್ನರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಚೀನಾದಿಂದ ತಮ್ಮ ತಾಯಿ ನೆಲವನ್ನು ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಕಿಚ್ಚು ಟಿಬೆಟಿಯನ್ನರಲ್ಲಿ ಇನ್ನೂ ಇದೆ. ಶತ್ರುವಿನ ಶತ್ರು ನಮ್ಮ ಮಿತ್ರ ಅನ್ನೋ ರೀತಿ ಈ ಟಿಬೆಟಿಯನ್ನರನ್ನೇ ಬಳಸಿಕೊಂಡು ಚೀನಾದ ವಿರುದ್ಧ ಹೋರಾಡೋದು ಈ ಯೋಜನೆಯ ಉದ್ದೇಶ. ಅಂದಹಾಗೆ ಯಾವುದೇ ರೀತಿಯ ಅಧಿಕೃತ ದಾಖಲೆಗಳಲ್ಲಿ ಈ ಪಡೆಯ ಹೆಸರು ಕಾಣಸಿಗೋದಿಲ್ಲ. ಅಂದಿನ ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿದ್ದ ಭೋಲಾನಾಥ್ ಮಲಿಕ್ ಅವರ ಸಲಹೆಯ ಮೇರೆಗೆ ಈ ಪಡೆಯನ್ನ ಶುರು ಮಾಡಲಾಯಿತು. ಈ ಬೆಟಾಲಿಯನ್ನ ಮೊದಲ ಇನ್ಸ್ಪೆಕ್ಟರ್ ಜನರಲ್ ಮೇಜರ್ ಸುಜನ್ ಸಿಂಗ್ ಊಬನ್ 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ 22ನೇ ಮೌಂಟನ್ ಡಿವಿಷನ್ಗೆ ಕಮಾಂಡರ್ ಆಗಿದ್ದರು. ಈ ಕಾರಣದಿಂದ ಈ ಬೆಟಾಲಿಯನ್ಗೆ ಈ ಹೆಸರು ಬಂತು. ಅಂದಹಾಗೆ ಈ ಬೆಟಾಲಿಯನ್ ಸೇನೆಯ ಭಾಗ ಅಲ್ಲ, ಇದರ ಮೇಲುಸ್ತುವಾರಿಯನ್ನ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ನೇರವಾಗಿ ನೋಡಿಕೊಳ್ಳುತ್ತೆ. ವಿಶೇಷ ತರಬೇತಿಯನ್ನ ಇದರಲ್ಲಿ ನೀಡಲಾಗುತ್ತೆ ಮತ್ತು ಇದರಲ್ಲಿ ಮಹಿಳಾ ಸೈನಿಕರು ಕೂಡ ಇದ್ದಾರೆ. ಇವರು ಗುಡ್ಡಗಾಡುಗಳಲ್ಲಿ ಯುದ್ಧ ಮಾಡೋದ್ರಲ್ಲಿ ತರಬೇತಿಯನ್ನ ಪಡೆದಿರ್ತಾರೆ. ಅಲ್ಲದೆ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸೋದ್ರಲ್ಲಿ ಇವರು ನಿಪುಣರಾಗಿರ್ತಾರೆ. 1971 ಬಾಂಗ್ಲಾ ವಿಮೋಚನಾ ಯುದ್ಧದ ಸಮಯದಲ್ಲಿ ಈ ಪಡೆಯನ್ನ ಬಳಸಲಾಗಿತ್ತು. ಪಾಕಿಸ್ತಾನಿಯರ ಕಮ್ಯುನಿಕೇಷನ್ ವ್ಯವಸ್ಥೆಯನ್ನ ನಿರ್ನಾಮ ಮಾಡೋದ್ರ ಜೊತೆಗೆ ಪಾಕ್ ಸೈನಿಕರು ಬರ್ಮಾಗೆ ಪಲಾಯನ ಮಾಡೋದನ್ನ ತಡೆಯೋದ್ರಲ್ಲಿ ಇವರು ಮುಖ್ಯ ಪಾತ್ರವನ್ನ ವಹಿಸಿದ್ರು. ಈಗ ಚೀನಾ ಗಡಿಯಲ್ಲಿ ಇವರನ್ನ ನಿಯೋಜಿಸಲಾಗಿದೆ. ಇದೊಂದು ಚಾಣಾಕ್ಷ ನಡೆ ಅಂತ ಹೇಳಬಹುದು. ಮೊದಲನೇದಾಗಿ ಟಿಬೆಟಿಯನ್ನರಿಗೆ ಚೀನಿಯರ ವಿರುದ್ಧ ದ್ವೇಷ ಇದ್ದೇ ಇದೆ. ಅಲ್ಲದೆ ಚೀನಾ ಟಿಬೆಟ್ ಅನ್ನ ಸಾಂಸ್ಕೃತಿಕವಾಗಿ ತನ್ನೊಂದಿಗೆ ಬೆರೆಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೂ ಇದೆ. ಇಂತಹ ಸಂದರ್ಭದಲ್ಲಿ ಟಿಬೆಟಿಯನ್ನರನ್ನ ಬಳಸುವ ಮೂಲಕ ರಾಜಕೀಯವಾಗಿ ಚೀನಾಗೆ ಉತ್ತರವನ್ನ ಭಾರತ ನೀಡಿದೆ. ಅಲ್ಲದೆ ಎತ್ತರದ ಪ್ರದೇಶದ ಪರಿಚಯ ಇರುವ ಟಿಬೆಟಿಯನ್ನರಿಗೆ ಈ ಲಡಾಖ್ನ ಪ್ರದೇಶಗಳು ಒಗ್ಗಿಕೊಳ್ಳೋದು ಕಷ್ಟ ಆಗಲ್ಲ. ಯುದ್ಧದ ಸಂದರ್ಭದಲ್ಲೂ ಇದು ಅನುಕೂಲ ಆಗುತ್ತೆ. ಹೀಗೆ ಭಾರತ ಒಂದು ರೀತಿಯ ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಯುದ್ಧರಂಗದಲ್ಲಿ ನೀಡ್ತಾ ಇದೆ ಅಂತ ಹೇಳಬಹುದು.